ಕಾಂಗ್ರೆಸ್ನಲ್ಲಿನ ಅಸಮಾಧಾನಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ನಮ್ಮ ಪಕ್ಷದಲ್ಲಿ ಅಸಮಾಧಾನ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿ ಡಿಕೆ ಶಿ ಮಾತನಾಡಿದ್ದಾರೆ. ಎಲ್ಲ ನಾಯಕರು ಹೀಗೆ ಹೇಳಿದ್ದಾರೆ. ಯಾರಾದರೂ ಅಸಮಾಧಾನ ಇದೆ ಅಂತ ಹೇಳ್ತಾರಾ? ಯಾರಾದರೂ ಬಣ ರಾಜಕಾರಣ ಇದೆ ಅಂತ ಹೇಳ್ತಾರಾ? ಯಾರು ಒಪ್ಪಿಕೊಳ್ಳೋಕೆ ಸಾಧ್ಯ ಇರಲ್ಲ. ಅಂದ್ರೆ ಪಕ್ಷ ಅದು ಬೇರೆ ಸಂದೇಶಗಳು ಹೋಗಬಾರದು ಮತ್ತು ಬೇರೆ ಸ್ವರೂಪವನ್ನು ಪಡೆದುಕೊಳ್ಳಬಾರದು ಅಂತ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಬಿಜೆಪಿಯವರಿಗೆ ವಿಪಕ್ಷ ನಾಯಕನನ್ನು ಮಾಡೋಕೆ ಆಗ್ತಾ ಇಲ್ಲ. ಅವರಿಗೆ ಸರ್ಕಾರ ರಚನೆಯಾಗಿ 5 ತಿಂಗಳು ಕಳಿತಾ ಬಂದಿದೆ. ವಿಪಕ್ಷದ ನಾಯಕನನ್ನು ನೇಮಕ ಮಾಡುವ ಸಾಮರ್ಥ್ಯ ಅವರಿಗಿಲ್ಲ. ಬಿಜೆಪಿ ನಾಯಕರ ಟೀಕೆಗೆ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸಾಮರ್ಥ್ಯ ಕೂಡ ಇಲ್ಲ, ಅಂತ ಪರಿಸ್ಥಿತಿ ಇದೆ. ಎಲ್ಲ ಸಮಾಧಾನ ಇದೆ. ಬಿಜೆಪಿಯ ಸಮಾಧಾನನೇ ಮಾತಾಡಿಲ್ಲ. ಬಿಜೆಪಿ ನಾಯಕತ್ವನೇ ಅವರು ತೀರ್ಮಾನ ಮಾಡಕಾಗಿಲ್ಲ. ಅದನ್ನು ನೀವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ, 6ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವಂಥ ಸಾಮರ್ಥ್ಯ ಕೂಡ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಎಲ್ಲ ಸಮಾಧಾನ ಇದೆ. ಬಿಜೆಪಿಯ ಸಮಾಧಾನನೇ ಮಾತಾಡಿಲ್ಲ. ಬಿಜೆಪಿ ನಾಯಕತ್ವನೇ ಅವರು ತೀರ್ಮಾನ ಮಾಡೋಕ್ಕಾಗಿಲ್ಲ. ಅದನ್ನು ನೀವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ, 6ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವಂಥ ಸಾಮರ್ಥ್ಯ ಕೂಡ ಇಲ್ಲ, ಅಂಥ ಪರಿಸ್ಥಿತಿ.